ಮಾನ್ಯ ಕುಮಾರಸ್ವಾಮಿಯವರು ಸರ್ಕಾರವನ್ನು ಉಳಿಸ್ಕೋಬೇಕು ಅಂದೇಳಿ ಅನೇಕ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಗೊತ್ತಿರೋದು ಇಷ್ಟೇ, ಕುತಂತ್ರ ಮಾಡುವುದು, ಗುತ್ತಿಗೆದಾರ ಹತ್ರ ಹಣ ಪಡ್ಕೊಳ್ಳೋದು, ವರ್ಗಾವಣೆಯಲ್ಲಿ ಹಣ ಮಾಡೋದು ಮಾತ್ರ ಗೊತ್ತಿದೆ. 16 ಮಂದಿ ಶಾಸಕರು ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಆ ಕೃಷಿಯಲ್ಲಿ ಮುಂದುವರಿಬೇಕಾ ಅನ್ನೋಂಥದ್ದು ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಬೇಡ ಅಂದೇಳಿ ಅವ್ರು ಕೊಟ್ಟಿರೋಂಥದ್ದು 30 ಜನರು ಗೆಲ್ಲಿಸಿ ಕಳಿಸಿದರು. ಮೈತ್ರಿ ಸರ್ಕಾರ ಬೇಡ, JDS ಸರ್ಕಾರ ಬೇಡ ಅಂದೇಳಿ ಭಾರತೀಯ ಜನತಾ ಪಾರ್ಟಿಗೆ 104 ಸ್ಥಾನ ಶಾಸಕರು, 105 ಸ್ಥಾನ ಕೊಟ್ಟ ನಂತರ ಇವತ್ತು 16 ಮಂದಿ ಶಾಸಕರು ರಾಜೀನಾಮೆಯನ್ನು ಕೊಟ್ಟ ನಂತರ ಎದಕ್ಕೋಸ್ಕರವಾಗಿ ಮುಂದುವರಿಬೇಕು? ಜನರು ಬೇಡ ಅಂದ್ಕೊತಾ ಇದ್ದಾರೆ ಈ ಸರ್ಕಾರವನ್ನು, ಶಾಸಕರು ಬೇಡ ಅಂದ್ಕೊತಾ ಇದ್ದಾರಾ? ಇಂಥ ಸಂದರ್ಭದಲ್ಲಿ ಬಹುಮತ ಇಲ್ಲದಂಥ ಸರ್ಕಾರ, ನೀವು ಎಷ್ಟೇ ಹರಸಾಹಸವನ್ನು ಮಾಡಿದರೂ ಕೂಡ ನೀವು ಸ್ಪೀಕರ್ ಅವ್ರನ್ನ ಅವರೇ ಖುದ್ದಾಗಿ ಬಂದು ಯಾರನ್ನೋ ಒತ್ತಡದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರಾ, ಇಲ್ಲಿದ್ರೆ ಅವರು ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದಾರಂದೇಳಿ ನಿನ್ನೆ ಶಾಸಕರೆಲ್ಲರೂ ಕೂಡ ಬಂದು ನಾವು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ ಅಂದೇಳಿ ಅವ್ರು ಹೇಳಿದ ನಂತರ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮುಂದುವರಿತಾ ಇದ್ದಾರಂದ್ರಿಗಿನ ಎಲ್ಲೋ ಒಂದು ಕಡೆ ಅಧಿಕಾರದ ಲಹಲಸದಿಂದ ಅವರು ಮುಂದುವರಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನು ದೀರ್ಘವಾಗಿ ಇನ್ನು ಮುಂದುವರಿಯೋದು ಬೇಕಾಗಿಲ್ಲ. ದಯವಿಟ್ಟು ಇವತ್ತು ನೀವು ಮುಖ್ಯಮಂತ್ರಿಗಳು, ನಿಮ್ಮ ಜನರು ಬೇಡಂದಂಥ ಸರ್ಕಾರ, ಶಾಸಕರು ಬೇಡಂದಂಥ ಸರ್ಕಾರ, ಇವತ್ತು ನೀವು ತಕ್ಷಣವೇ ರಾಜೀನಾಮೆಯನ್ನು ಕೊಟ್ಟು ತಾವು ಕೃಷಿ ಖಾಲಿ ಮಾಡಬೇಕಂದೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ನಿನ್ನೆ ಭಾಳಷ್ಟು ಮಂದಿ ಯಾರೋ ಒಬ್ಬರು JDSನ ಮಂತ್ರಿಗಳು ಹೋಗಿ ನಮ್ಮ ಹಿರಿಯರಾದಂಥ ಮುರಳೀಧರ ಅವ್ರನ್ನ ಮತ್ತು ಹಿರಿಯರಾದಂಥ ಈಶ್ವರಪ್ಪನವ್ರನ್ನ ಹೋಟ್ಲದಲ್ಲಿ ಭೇಟಿಯಾಗಿದ್ದೆ. ಆ ಭೇಟಿಯಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸೇರಿ ನಾವು ಸರ್ಕಾರ ಮಾಡ್ಬೋದು ಅನ್ನೋಂಥದ್ದು ಅವರು ಆಫ್ ದ ರೆಕಾರ್ಡನ್ನು ಕೆಲವು ಪತ್ರಕರ್ತರಿಗೆ ಹೇಳಿ ಹೋಗಿದಾರಂತೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇಂಥ ಗಾಸಿಪ್ಸ್ಗಳಿಗೆ ಇಂಥ ಎಷ್ಟೇ ದೊಡ್ಡ ನಾಯಕರಾಗಿ ಇವತ್ತು ಎಲ್ಲೇ ಹೋಟ್ಲಲ್ಲಿ ಹತ್ರ ಹೋಗಿ ಬಾಗಿಲದಲ್ಲಿ ನಿಂತು ಅವರಷ್ಟು ಅವರೇ ಒಂದು ಕಾನ್ಸ್ಪಿರಸಿ, ಪೊಲಿಟಿಕಲ್ ಕಾನ್ಸ್ಪಿರಸಿ ಮಾಡಿಕೊಂಡು ಬಂದು ಹೇಳಿಕೆಗಳನ್ನು ಕೊಡ್ತಾರೆ ಅಂದ್ರಿಗಿನ JDS ಪಕ್ಷ ಎಷ್ಟು ಕೀಳಾಗಿ ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋಂಥದ್ದು ಹೋರಾಟ ಇಷ್ಟೇ. ಇವತ್ತು ಸಂತಾಪ ಸೂಚನೆಯನ್ನು ಮಂಡಿಸಿದ್ದಾರೆ ಅಜೆಂಡದಲ್ಲಿ ಪ್ರಕಾರ. ಇವತ್ತು ಸಂತಾಪ ಸೂಚನೆಗೆ ನಾವೆಲ್ಲರೂ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ವಿ. ನಂತರ ಇವತ್ತು ಮೆಜಾರಿಟಿ ಇಲ್ಲಾರ್ದಂಥ ಮುಖ್ಯಮಂತ್ರಿಗಳು ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಏನೇ ಅಧಿವೇಶನವನ್ನು ಯಾವುದೇ ಸಬ್ಜೆಕ್ಟ್ಗಳನ್ನು ಮುಂದುವರಿಬೇಕು, ಅಜೆಂಡದಲ್ಲಿದ್ದಂಥ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಂದ್ರಿಗಿನ ಬಹುಮತ ಇಲ್ಲಾರ್ದಂಥ ಸರ್ಕಾರ, ಬಹುಮತ ಇಲ್ಲಾರ್ದಂಥ ಸರ್ಕಾರ ಮುಂದುವರಿಬಾರದು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಂದ್ರೆ ಒತ್ತಾಯವನ್ನು ಮಾಡ್ತೀವಿ.